ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್, ಲಕ್ಕಿ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಸೊ ತೋರಿಸ್ತೀನಿ ಬನ್ನಿ, ಲಕ್ಕಿ ಯಾವ ರೀತಿ ಬಿರಿಯಾನಿ ಮಾಡ್ತಾಳೆ ಅಂತ. ರೆಡಿ ನೀನಮ್ಮ? ಸೊ ಎಲ್ಲ ರೆಡಿ ಮಾಡ್ಕೊತ ಇದ್ದಾಳೆ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಎಲ್ಲ ಏನೇನು ಹಾಕಿದ್ಯ ಲಕ್ಕಿ? ಇದು ಆ್ಯಕ್ಚುಲಿ ಲಕ್ಕಿಗೆ ಏನು ಹೆಸರು ಬರಲ್ಲ, ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಂಡಿದ್ದಾಳೆ. ಚಕ್ಕೆ, ಲವಂಗ, ಮತ್ತು ಮರಾಠಿ ಮಗ್ಗು, ಸ್ವಲ್ಪ ಜೀರಿಗೆ, ಮತ್ತು ಸೋಂಪು, ಪಲಾವ್ ಎಲೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾಳೆ. ಕಡಿಮೆ ಕ್ವಾಂಟಿಟಿಯಿಂದ ಮಾಡ್ತಾಯಿರೋದು ಅಂದರೆ 1/2 kg ಅಕ್ಕಿ, 1/2 kg ಚಿಕನ್ನ ಹಾಕಿರೋದು. ಸೊ ಇದನ್ನ ಇವಾಗ ಸಿಂಬಲ್ ಇಟ್ಕೊಂಡಿದ್ದಾಳೆ. ಸೊ ಇವಾಗ ಚಿಕನ್ ನೋಡಿ, ಇಷ್ಟೇ 1/2 kg ಅಷ್ಟೇ ಇದೆ. ಸೊ ಬೆಳ್ಳುಳ್ಳಿ, ಈರುಳ್ಳಿ, ಈರುಳ್ಳಿ 1.5 ಅಷ್ಟು ಹಾಕ್ಕೊಂಡಿದ್ದಾಳೆ. ನಮ್ಮ ಮೇಡಮ್ ಅವರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಮೊಸರು, ಈರುಳ್ಳಿ ಹಾಕಿದ್ದಾಳೆ. ಈರುಳ್ಳಿ ಏನು ಮಾಡಬೇಕಮ್ಮ? ಫ್ರೈ ಮಾಡಬೇಕು. ಇಲ್ಲಿ ಕಬಾಬ್ಗೆ ರೆಡಿ ಮಾಡಿಟ್ಟಿದ್ದಾಳೆ. ಸೊ ಕಬಾಬ್ ಒಳಗಡೆ ನೀರು ನೋಡಿ ಎಷ್ಟು ಹಾಕಿದ್ದಾಳೆ. ಆ್ಯಕ್ಚುಲಿ ಇದನ್ನೇನು ನಾನು ಪೌಡರ್ ಇರಲಿಲ್ಲ, ರೆಡಿ ಪೌಡರು, ಅವಳೆ ಪೌಡರ್ ಮಾಡ್ಕೊಂಡು ಹಾಕಿರೋದು. ಇದೆಲ್ಲ ಡೆಕೋರೇಷನ್ಗೆ ಕಸ್ತೂರಿ ಮೇತಿ ಹಾಕಿದ್ದಾಳೆ. ಸೊ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದಾಳೆ. ಸೊ ಕಬಾಬ್ನ ರೆಡಿ ಮಾಡೋದು. ಈಗ ರುಬ್ಬೋದಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ದಾಳೆ ಅಂದರೆ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಮ್ಮ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಾ, ಅದನ್ನೇ ಹಾಕ್ತಾ ಇದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ಲು ಕಬಾಬ್ಗೆ ಅಂತ. ಸೊ ಅದನ್ನೇ ಸ್ವಲ್ಪ ಹಾಕ್ತಾ ಇದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಅಲ್ವಾ? ಕರೆಕ್ಟಾ? ಈಗ ನೋಡಿ, ಇದು ರುಬ್ಬೋದಕ್ಕೆ ಅಲ್ವಾ, 1/2 ಈರುಳ್ಳಿ ಮತ್ತು 1/2 ಟೊಮೆಟೊ ಹಾಕ್ಕೊತಾ ಇದ್ದಾಳೆ. ಇದು ಲಕ್ಕಿ ಸ್ಪೆಷಲ್ ಬಿರಿಯಾನಿ ಅಲ್ಲ, ಅದಕ್ಕೆ ಅವಳು ಹೆಂಗೆ ಮಾಡ್ತಾಳೋ ಹಂಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ಹಾಕ್ಕೊತ ಇದ್ದಾಳೆ. ಸಾಕು, ತೋರಿಸ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಇವಾಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬರೋದು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀವಿ ಅಲ್ವಮ್ಮ. ಸೊ ಈಗ ಅಂದರೆ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ 1.5 1.5 ಟೊಮೆಟೊ, ಒಟ್ಟು 2 ಟೊಮೆಟೊ ತೊಗೋಬೇಕು. ಅರ್ಧ ಭಾಗ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ. ಹಾಕಿದ್ಲು ಸೀಸರ್ನ ಕಾಲ್ ಮೇಲೆ. ಈಗ ಟೊಮೆಟೊ ಹಾಕೊತ ಇದ್ದಾಳೆ. ನೋಡಿ, ಅವಳು ಮಾಡೋದು, ನಾನು ಎಕ್ಸ್ಪ್ಲೈನ್ ಮಾಡೋದು. ಎಷ್ಟು ಥರ ಬಿರಿಯಾನಿ ಮಾಡ್ತೀರಾ ಮೇಡಮ್? ಆ್ಯಕ್ಚುಲಿ ಒಂದೊಂದು ಸರಿ ಒಂದೊಂದು ಹೋಟೆಲಲ್ಲಿ ತಿನ್ನಂಗಿರುತ್ತೆ ನಮ್ಮ ಲಕ್ಕಿ ಮಾಡೋ ಬಿರಿಯಾನಿ. ಅವಳಿಗೆ ಇವತ್ತು ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತಂದರೆ ಇನ್ನೊಂದು ಸರ್ತಿ ಹೋಗಿ ಇನ್ನೊಂದು ಥರ ಮಾಡಿರ್ತಾಳೆ. ಸಾಫ್ಟ್ ಹಾಕ್ಬೇಕಾ? ರೈಸ್ ಎಷ್ಟು ತೊಗೊಳ್ತಾ ಇದ್ದೀವಿ ಅಷ್ಟೇ ಚಿಕನ್ ತೊಗೊಳ್ತಾ ಇದ್ದೀವಿ. ರೈಸ್ನ ನಾವು ಎಷ್ಟು ತೊಗೊಂಡ್ರೆ ಅಷ್ಟು ಚಿಕನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ, ರೈಸ್ ಜಾಸ್ತಿ ಆಗ್ಬಿಟ್ಟು ಚಿಕನ್ ಕಮ್ಮಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಈಕ್ವಲ್ ಆಗಿ ತೊಗೊತಾ ಇದ್ದೀವಿ. ಇವಾಗ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕ್ಕೊತಾ ಇದ್ದಾಳೆ. ಲಕ್ಕಿ, ಗ್ರೀನ್ ಕಲರ್ ಬಿರಿಯಾನಿನ ಮಾಡ್ತಾ ಇರೋದು. ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ, ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ. ಗ್ರೀನ್ ಕಲರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾಳೆ. ಫೈನಲ್ ಆಗಿ ಯಾವ ಕಲರ್ ಬರುತ್ತೋ ನೋಡೋಣ. ನ್ಯಾಚುರಲ್ ಕಲರ್ ಇದೆಲ್ಲ, ನಾನು ಫುಡ್ ಕಲರ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಎಲ್ಲ ಸೊಪ್ಪುಗಳು ಹಾಕಿ ಕಲರ್ನ ಬರೆಸ್ತಾ ಇದ್ದಾಳೆ ಲಕ್ಕಿ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹ್ಞೂ, ದೆನ್ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮನೇಲಿ ಅಮ್ಮ ಮಾಡಿರೋದು. ಹಾಂ ನೋಡಿ, ಈ ಕ್ಯಾಮ್ರಾ ಇಟ್ಕೊಂಡ್ರೆ ವಾಯ್ಸ್ ಎಷ್ಟು ಕಮ್ಮಿ ಬರುತ್ತೆ, ಅದೇ ಕ್ಯಾಮ್ರಾ ಬ್ಯಾಕ್ ಸೈಡ್ ನೋಡ್ಬೇಕು ನೀವು ಎಷ್ಟು ವಾಯ್ಸ್ ರೈಸ್ ಮಾಡ್ತಾಳೆ ಅಂತ. 1 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀವಿ.
ಏನಾಗ್ತಾ ಇರೋದು ಚಿಕನ್ ಚಿಕನ್ ಆಗ್ತಾ ಇದ್ದಾಳೆ. ಎಷ್ಟು 1/2 kg ಅಲ್ವಾ. ನಮ್ಮ ಮಗು ಸಿಕ್ಕಾಪಟ್ಟೆ ಕಡಿಮೆ ಕ್ವಾಂಟಿಟಿ ಆಗ್ತಾ ಇದ್ದಾಳೆ. ಆ್ಯಕ್ಚುಲಿ ಬಿರಿಯಾನಿಯಲ್ಲಿ ಚಿಕನ್ ಯಾರು ತಿನ್ನೋದಿಲ್ಲ, ಅದಕ್ಕೆ ಕಬಾಬ್ ಮಾಡ್ಕೊತಾ ಇದ್ದೀವಿ ಜೊತೆಗೆ. ಈಗ ಸ್ವಲ್ಪ ಕರ್ಡ್ ಹಾಕೊತಾ ಇದ್ದಾಳೆ ಮೊಸರು. ಲಕ್ಕಿದು ಸ್ಟೆಪ್ಸು ಸಿಕ್ಕಾಪಟ್ಟೆ ಸ್ಟೆಪ್ಸೇ, ಒಂದೊಂದಕ್ಕೂ ಒಂದೊಂದು ಥರ ಬಿರಿಯಾನಿ ಸ್ಟೆಪ್ಸ್ ಹೇಳ್ಕೊಡ್ತಾಳೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಿರಿಯಾನಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀವಿ. ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀವಿ. ಹಾಗೆ 1 tablespoonಷ್ಟು ಧನಿಯಾ ಪೌಡರು. ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ. ಇದು ಬಾಸುಮತಿನ ಹಾಕ್ಕೊಂಡಿದ್ದಾಳೆ. ಬಾಸುಮತಿ ಎಷ್ಟಿದಲ್ಲ ಅಕ್ಕಿ? ಹಾಂ, ಇದು 3/4% ಬಾಸುಮತಿನೇ ಹಾಕ್ಕೊಂಡಿರೋದು. 1/4 ಭಾಗ ಮಾತ್ರ ನಾರ್ಮಲ್ ಮಸೂರಿ, ಸೋನು ಮಸೂರಿ ಹಾಕ್ಕೊಂಡಿರೋದು. ಸೊ ನೋಡಿ, ಎಲ್ಲ ಬಾಸುಮತಿನೇ. ನಮ್ಮ ಲಕ್ಕಿ ಎಲ್ಲ ಬ್ರ್ಯಾಂಡ್ ಅಲ್ವಾ, ಸೊ ಹಾಗಾಗಿ ಬರೀ ಬಾಸುಮತಿ. ಬಟ್ ನನಗೆ ಆ್ಯಕ್ಚುಲಿ ಯೂಶ್ವಲಾಗಿ ಬಾಸುಮತಿ ರೈಸ್ ಇಷ್ಟನೇ ಆಗಲ್ಲ. ಏನು ಮಾಡೋಣ, ಪನಿಷ್ಮೆಂಟ್. ತಿನ್ನಬೇಕು, ಅವಳಿಗಿದೆ ಇಷ್ಟ, ತಿನ್ನಬೇಕು ತಿನ್ನಬೇಕು ಅಷ್ಟೇ. ಇಲ್ಲಾಂದರೆ ಬಿರಿಯಾನಿನೂ ಹಾಕಲ್ಲ ಅವಳು ನನಗೆ. ಈಗ ಎಷ್ಟು ಗ್ಲಾಸ್ ತೊಗೊಂಡಿರೋದಮ್ಮ ಇದು? 1:2 ನೀರನ್ನು ಹಾಕ್ಕೊತಾ ಇದ್ದೀವಿ. ಏನು, 1 glassಗೆ 2 glass ಲೆಕ್ಕಕ್ಕೆ ನೀರು. ನಾವು 1/2 kg ರೈಸ್ನ ಮಾಡ್ಕೊಳೋದಲ್ಲ, ಗ್ಲಾಸಲ್ಲಿ ಅಳತೆ ಮಾಡಿಕೊಂಡು 1:2 ವಾಟರ್ ಹಾಕ್ಕೋಬೇಕು. ಸೊ ನೋಡಿ, ಇದು ಇನ್ನೂ ಅಕ್ಕಿನ ಹಾಕಿಲ್ಲ, ಚೆನ್ನಾಗಿ ಬಾಯ್ಲ್ ಆಗಲಿ, ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕುದೀಲಿ ಬನ್ನಿ. ಈಗ ಈಗ ಹಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕೀಗ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೀರು, ಅದಕ್ಕೆ ರೈಸ್ ಹಾಕ್ತಾ ಇದ್ದಾಳೆ. ಬೀಳ್ಸು, ವಿಡಿಯೋ ಮಾಡ್ತಾರೆ. ನಾನಾದರೆ ಇವಳು ಆ ಕಡೆ ಈ ಕಡೆ ಎಲ್ಲ ಎಸಿತಾ ಇದ್ದಾಳೆ ನೋಡಿ, ಎಷ್ಟು ಗಲೀಜಾಗಿರುತ್ತೆ ಸ್ಟೌವ್ ಎಲ್ಲ. ನಾನು ಒಂದ್ಸರಿ ಬಿರಿಯಾನಿ ಮಾಡೋಷ್ಟೊತ್ತಿಗೆ. ಹಾಂ, ಈಗ ಇನ್ನೇನು ಹಾಕ್ಬೇಕು ಇದಕ್ಕೆ? ಸಾಲ್ಟ್ ಎಲ್ಲ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಕುದಿ ಬಂದಮೇಲೆ ಎಲ್ಲ ತಿರುಗಿಸ್ಕೊಟ್ಟು ಈಗ ಟೇಸ್ಟ್ ಮಾಡಿ ನೋಡಿ, ಏನಾದರೂ ಬೇಕಿದ್ರೆ ಹಾಕಿ ಆ್ಯಂಡ್ ಲಿಡ್ ಕ್ಲೋಸ್ ಮಾಡಿ ಬಿರಿಯಾನಿ ಆದಮೇಲೆ ನಿಮಗೆ ತೋರಿಸ್ತೀನಿ. ರೆಡಿಯಾಗಿದೆ, ಕೂಗಿ ನೋಡಿ, ಹೆಮ್ಮೆಯಾಗಿದೆ. ಸೊ ಇಷ್ಟನ್ನೇ ಸಿಂಪಲ್ಲಾಗಿ ಬಿರಿಯಾನಿನ ಮಾಡ್ಕೊಳೋದು. ಲಕ್ಕಿ ಇನ್ನೂ ವೆರೈಟಿ ವೆರೈಟಿ ಬಿರಿಯಾನಿ ಮಾಡ್ತಾಳೆ, ತೋರಿಸ್ತೀನಿ. ಮಾಡಿದಾಗೆಲ್ಲ ಒಂದೊಂದು ವೆರೈಟಿ ಬಿರಿಯಾನಿ ತೋರಿಸ್ತೀನಿ. ಸೊ ಇವಾಗ ಸೂಪರಾಗಿ ಹೆಮ್ಮೆಯಾಗಿ ಕಾಣ್ತಾ ಇದೆ ಬಿರಿಯಾನಿ, ಅದ್ರ ಜೊತೇಲಿ ರಾಯ್ತ ಮಾಡಿದ್ದಾಳೆ. ಸೊ ಇವಾಗ ಫುಲ್ ಬ್ಯಾಟಿಂಗ್. ಬಾಸುಮತಿ ಹಾಕಿದಾಗ ಜಾಸ್ತಿ ತಿರುಗಿಸ್ಬಾರ್ದು, ಸೊ ನೋಡ್ಕೊಂಡು ತಿರುಗಿಸ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡೆದೋಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಬಿರಿಯಾನಿ ಅಂತ, ಟ್ರೈ ಮಾಡಿ ನೀವುನು ಮನೆಯಲ್ಲಿ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಈಗ ಕಬಾಬ್ನ ಮಾಡ್ತಾ ಇದ್ದಾಳೆ. ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಮೈಲ್ಡ್ ಆಗಿದೆ, ತುಂಬ ಮಸಾಲೆ ಇಲ್ಲ, ತುಂಬ ಚೆನ್ನಾಗಿದೆ. ಜೊತೆಲಿ ಕಬಾಬು ಅಷ್ಟೇ ತುಂಬ ಚೆನ್ನಾಗಿದೆ. ಕಬಾಬ್ ರೆಡಿ ಮಿಕ್ಸ್ ಇಲ್ಲ, ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಪೌಡರ್ ಎಲ್ಲನೂ ನೋಡಿ, ಸ್ಮೂತಾಗಿ ಸಾಫ್ಟಾಗಿದೆ, ಟೇಸ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡಿ ಬಿರಿಯಾನಿ ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಜಿ ವಿ ವಂಶಿ ಅಂತ. ಬಬ್ಲು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ, ಜಿ ವಿ ವಂಶಿ ಅಂತ. ವಂಶಿ ವಂಶಿ ಅಂತ ಅಲ್ವಾ? ಬಟ್ ಏನು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅವನು, ಬರೀ ನನ್ನ ಬ್ಯಾಡ್ಮಿಂಟನ್ ಕ್ಲಾಸ್ ಅಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಅಂದ್ರೆ ವಿಡಿಯೋ ಅದು ಶಾರ್ಟ್ಸ್. ಥ್ಯಾಂಕ್ ಯು ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.